ಮಂತ್ರಿಗಳು ಹೇಳಿದ್ದಾರೆ, ಧನ್ಯವಾದಗಳು. ಆಮೇಲೆ ಮಂಜು ಅವರು ಇದ್ದಾರ? ಇಲ್ಲ ಬಂತ. ಭರಮಗೌಡ ಕಾಗೆ ಅವರು, ಭರಮಗೌಡರು ಇದ್ದರು, ಹೋದ್ರ? ಕಾಶ್ಯಪ್ನವ್ರು ವಿಜಯಾನಂದ್. ಮಾನ್ಯ ಉಪಾಧ್ಯಕ್ಷರೇ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಹುಣಗುಂದ ಮತಕ್ಷೇತ್ರದ ಏನು ಕೃಷ್ಣಾ ನದಿ ಹಾಗೂ ಮಲಪ್ರಭಾ ನದಿ ದಂಡಿ ಮೇಲಿರುವಂಥ ಸುಮಾರು 26 ಗ್ರಾಮಗಳಿಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಡ್ಬೇಕು ಅಂಥೇಳಿ, ಹಾಗೂ ಏನು ನಂದವಾಡಗಿ ಏತ್ ನೀರಾವರಿ ಯೋಜನೆ ಅಡಿಯಲ್ಲಿ ಅಲ್ಲಿ ಕೂಡ 26 ಗ್ರಾಮಗಳಿಗೆ ಇವತ್ತು ನೀರಾವರಿಯನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನನ್ನ ಗಮನವನ್ನು ಸೆಳೆಯುತ್ತೇನೆ. ಒಂದು 5 ನಿಮಿಷ ಇದ್ದರೆ ಕಾಪಿಗೆ ನೀವು ಕಳಿಸ್ಕೊಡ್ತೀನಿ, ಒಂದು ಜರಾಸ್ ತರಿಸ್ಬಿಟ್ಟು ಫೈಲ್ ಇದೆ. ಬೇರೆ ಅಧ್ಯಕ್ಷರೇ ಬೇರೆ ತಗೊಳ್ಳಿ. ಉಪಾಧ್ಯಕ್ಷರೇ, ಇದರ ಕುರಿತು ಒಂದೆರಡು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚ್ಕೊಳಕ್ ಬಯಸ್ತೀನಿ. ತಮ್ಮ ಒಂದು ಜರಾಕ್ಸ್ ತಗೊಂಡ್ಬಾರಿ ಜೊತೆ. ಉತ್ತರ ಬಂದಿಲ್ಲ ಅಧ್ಯಕ್ಷರೇ, ಉತ್ತರವನ್ನ ಉತ್ತರ ಕಾಪಿ ಮಾಡಕ್ ಹೋಗಿದ್ದಾರೆ. ಪ್ರತಿ ಸಾರಿ ಮಾನ್ಯ ಉಪಾಧ್ಯಕ್ಷರೇ, ಪ್ರತಿ ಸಾರಿ ಈ ಅತಿವೃಷ್ಟಿ ಆದಂತ ಸಂದರ್ಭದಲ್ಲಿ ಮಲಪ್ರಭಾ ಮತ್ತು ಕೃಷ್ಣಾ ನದಿ ಮೇಲೆ ದಂಡೆ ಮೇಲೆ ಇರುವಂತ 26 ಗ್ರಾಮಗಳು ಏನು ಪ್ರತಿ ಸಾರಿ ನೀರು ಊರಲ್ಲಿ ನುಗ್ಗುತ್ತೆ, ಮನೆ ಕಳ್ಕೊಂಡಿದ್ದಾರೆ, ಜಾನುವಾರುಗಳನ್ನು ಕಳ್ಕೊಂಡಿದ್ದಾರೆ, ಭೂಮಿ ಕಳ್ಕೊಂಡಿದ್ದಾರೆ. ಇವತ್ತು ಅವರಿಗೆ ಸೂಕ್ತ ಪರಿಹಾರ ಸಿಗ್ತಾ ಇಲ್ಲ. ಆದ ಕಾರಣ ತಮ್ಮ ಮುಖಾಂತರ ಮಾನ್ಯ ಜಲಸಂಪನ್ಮೂಲ ಸಚಿವರಿಗೆ, ಉಪಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡೋದ್ರಿಂದ ಆ 26 ಗ್ರಾಮಗಳನ್ನು ಪುನರ್ವಸತಿಯನ್ನು ಕಲ್ಪಿಸಿಕೊಡ್ಬೇಕು. ಯಾಕಂದರೆ ಒಂದು ಸಾರಿ ಅಲ್ಲ, 2009 ಸತತವಾಗಿ 3 ಬಾರಿ ಇವತ್ತು ಪ್ರವಾಹ ಬಂದು ಆ ನದಿ ದಂಡಿ ಮೇಲೆ ಇರುವಂಥ ಜನರಿಗೆ ಅಸ್ತವ್ಯಸ್ತ ಆಗಿದೆ. ಅಲ್ಲಿ ಅವರು ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಭೂಮಿ ಕೂಡ ಕಳ್ಕೊಂಡಿದ್ದಾರೆ. ಹೆಚ್ಚುವರಿ ಭೂಮಿ ಸರ್ವೆ ಆಗಬೇಕು. ಯಾಕಂದರೆ ಅಲ್ಲಿ ಅವರು ಭೂಮಿಗಳನ್ನು ಸಾಕಷ್ಟು ಈ ಮಲಪ್ರಭಾ ಮತ್ತು ಕೃಷ್ಣಾ ನದಿ ದಂಡಿ ಮೇಲಿರುವಂಥ ರೈತರು ಇವತ್ತು ಭೂಮಿ ಕೂಡ ಕಳ್ಕೊಂಡಿದ್ದಾರೆ. ಅದು ಕೂಡ ಮಾನ್ಯ ಸಚಿವರಿಗೆ ತಮ್ಮ ಮುಖಾಂತರ ವಿನಂತಿ ಮಾಡ್ಕೋತೇನೆ, ಅದು ಒಂದು ಸರ್ವೆ ಆಗಬೇಕು ಮತ್ತು ಆ 26 ಹಳ್ಳಿಗಳನ್ನು ಕೂಡ ಸಂಪೂರ್ಣವಾಗಿ ಅವರ ಪುನರ್ವಸತಿಯನ್ನು ಕಲ್ಪಿಸಿಕೊಡ್ಬೇಕು ಅಂಥೇಳಿ ಒಂದು ತಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ ಮಾನ್ಯ ಉಪಾಧ್ಯಕ್ಷರೇ. ಅದೇ ರೀತಿ ನಂದವಾಡಗಿ ಏತ್ ನೀರಾವರಿ, ನಂದವಾಡಗಿ ಏತ್ ನೀರಾವರಿ ಇದು ಹುಣಗುಂದ ಮತಕ್ಷೇತ್ರದ ಏನು ನಂದವಾಡಗಿ ಹುಣಗುಂದ ಮತಕ್ಷೇತ್ರದ ಹೆಸರು ಮಾನ್ಯ ಉಪಾಧ್ಯಕ್ಷರೇ, ಹೆಸರು ನಂದವಾಡಗಿ ಹುಣಗುಂದ ಮತಕ್ಷೇತ್ರ. ಆದರೆ ಹುಣಗುಂದ ಮತಕ್ಷೇತ್ರದ ಬರುವಂಥ ಸುಮಾರು 26 ಹಳ್ಳಿಗಳಿಗೆ ನೀರಾವರಿ ಇಲ್ಲ. ಅದು ನೀರಾವರಿ ಕೇವಲ ಮಾನವಿ ಮತ್ತು ಮಸ್ಕಿಗೆ ಹೋಗುವಂಥ ಕೆಲಸ ಆಗಿದೆ ಆ ಯೋಜನೆ. ಸುಮಾರು 10 TMC ನೀರನ್ನು. ಆದ ಕಾರಣ ನಾನು ಕಳೆದ 2013 ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡಾಗ 2017-18 ಒಂದು ಆಯೋಗದಲ್ಲಿ ಆ ಹಿಂದಿನ ಸರ್ಕಾರ ಇವತ್ತು ಅದಕ್ಕೆ 1 TMC ನೀರನ್ನು ಒದಗಿಸಿ ಅದಕ್ಕೆ ಆ 26 ಹಳ್ಳಿಗಳಿಗೆ ನೀರಾವರಿಯನ್ನು ಕಲ್ಪಿಸಿಕೊಡುವ ಕೂಡ ಕೊಟ್ಟಿದ್ದರು. ಆದರೆ ಕಳೆದ ಸರ್ಕಾರ ಏನು 2018-23 ಬಂದಿರುವಂಥ ಸರ್ಕಾರ ಆ ಯೋಜನೆಗೆ ಯಾವುದೇ ರೂಪ್ರವೇಶವನ್ನು ಮಾಡಲಿಲ್ಲ. ಆ ಯೋಜನೆ ಅಷ್ಟೇ ಸ್ಥಗಿತ ಆಗಿದೆ. ಈಗ ಕಳೆದ ಬಾರಿ 2 ಬೋರ್ಡ್ ಮೀಟಿಂಗ್ ಆದರೂ ಕೂಡ ಅಲ್ಲಿ ಆ ಒಂದು ಮಂಜೂರಾತಿಯನ್ನು ಕೊಟ್ಟಿಲ್ಲ ಸರ್ಕಾರ. ಆದ ಕಾರಣ ಇವತ್ತು ಮಾನ್ಯ ಉಪಾಧ್ಯಕ್ಷರೇ, ತಮ್ಮ ಮುಖಾಂತರ ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತೀನಿ, ಆ ವಂಚಿತ ಆದಂಥ ಏನು ನಂದವಾಡಗಿ ಏತ್ ನೀರಾವರಿ ವಿಪರ್ಯಾಸ ಅಧ್ಯಕ್ಷರೇ, ನಮ್ಮ ತಾಲೂಕಿನ ಹೆಸರು ನೀರು ಹೋಗ್ತಾ ಇರೋದು ಕೃಷ್ಣಾ ನದಿ, ನಮ್ಮ ಊರು ಮುಂದೆ ನೀರು ತಗೊಂಡು ಹೋಗ್ತಾರೆ, ಆದರೆ ನಮ್ಮ ಕ್ಷೇತ್ರದ ರೈತರಿಗೆ ನೀರಾವರಿ ಇಲ್ಲ. ಆದ ಕಾರಣ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೋತೇನೆ, ಆ ವಂಚಿತ ಆದಂಥ ಆ 26 ಹಳ್ಳಿಗಳ ರೈತರಿಗೆ ಆ ನೀರು ಏನು 1 TMC ನೀರನ್ನು ಏನು ಸೆಂಟ್ರಲ್ ವಾಟರ್ ಬೋರ್ಡ್ ಕಮಿಷನ್ ನಿಂತರ ಪರ್ಮಿಷನ್ ತೆಗೆದುಕೊಂಡು ಆ 26 ಹಳ್ಳಿಗಳಿಗೆ ನೀರಾವರಿಯನ್ನು ಒದಗಿಸಬೇಕು. ಯಾಕಂದರೆ ಅವರು ಈಗಾಗಲೇ ಸುಮಾರು ನಮ್ಮ ಕ್ಷೇತ್ರದಲ್ಲಿ ಹಿಂದಿನ 2013-18 ಏನು ಹಿಂದಿನ ಸರ್ಕಾರ ನಮ್ಮ ಸರ್ಕಾರ ಇವತ್ತು ಈಗಾಗಲೇ ಸುಮಾರು 60,000 ಎಕರೆ ಭೂಮಿಗೆ ಹನಿ ನೀರಾವರಿಯನ್ನು ರಾಮತಾಳ ಮರುಳು ಏತ್ ನೀರಾವರಿ ಯೋಜನೆಯಲ್ಲಿ ಹನಿ ನೀರಾವರಿಯನ್ನು ಒದಗಿಸಿದೆ. ಅದೇ ರೀತಿ ಇದೊಂದು ನೀರಾವರಿಯನ್ನು ಮಾಡಿಕೊಟ್ರೆ ನಮ್ಮ ಮತಕ್ಷೇತ್ರದ ರೈತರಿಗೆ
ಇವತ್ತು ನಿಜವಾಗಲೂ ನ್ಯಾಯವನ್ನು ಕೊಟ್ಟಂತಾಗುತ್ತೆ. ಒಂದು ಪುನರ್ವಸತಿಯನ್ನು ಕಲ್ಪಿಸಿಕೊಡುವಂಥದ್ದು, ಒಂದು ನಂದವಾಡಿಗೆ ನೀರಾವರಿಯಲ್ಲಿ ಒಂದು ಟಿ ಎಂ ಸಿ ನೀರನ್ನು ಕೊಟ್ಟು ಆ 26 ಹಳ್ಳಿಗಳ ರೈತರಿಗೆ ನೀರಾವರಿಯನ್ನು ಒದಗಿಸಿಕೊಡಬೇಕು ಅಂತೇಳಿ ಮಾನ್ಯ ಸಚಿವರಲ್ಲಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೋತೀನಿ. ಅಧ್ಯಕ್ಷರೇ, ಶಾಸಕರಾದಂಥ ವಿಜಯನಂದ ಕಾಶಪ್ಪನವರು ಅವರ ಕ್ಷೇತ್ರದ 26 ಹಳ್ಳಿಗಳ ಪುನರ್ವಸತಿ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ಆಮೇಲೆ ಆ ಭಾಗದ ಹನುಗುಂದ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆ ಜನರು ನೀರಾವರಿಯಿಂದ ವಂಚಿತರಾಗಿದ್ದಾರೆ. ಒಂದು ಟಿ ಎಂ ಸಿ ನೀರನ್ನು ಅವಶ್ಯಕತೆ ಇದೆ, ಅದನ್ನು ಕೂಡಲೇ ತಾವು ಆದೇಶ ಹೊರಡಿಸಬೇಕು ಅಂತೇಳಿ ತಾವು ಹೇಳಿದ್ದಾರೆ. ಇದು ಅವರ ಜಮೀನು, ಅವರ ಊರುಗಳು ತೊಂದರೆ ಆಗ್ತಾ ಇರೋದು, ಪುನರ್ವಸತಿ ಕೇಂದ್ರ ಸ್ಥಾಪನೆ ಮಾಡಬೇಕಾದ್ದು ಅದೆಲ್ಲ ಈಗಾಗಲೇ ನಾವು ಅವ್ರ ಉತ್ತರದಲ್ಲಿ ನಾನು ಕೊಟ್ಟಿದ್ದೇನೆ. 13 ಗ್ರಾಮಗಳಿಗೆ ಈಗಾಗಲೇ ಪುನರ್ವಸತಿ ಕೇಂದ್ರಗಳನ್ನು, ಬಾಕಿ ಉಳಿದ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಈಗಾಗಲೇ ಸುಮಾರು 10 ಕೋಟಿ ಮೊತ್ತದ ಅನುದಾನವನ್ನು ಈಗಾಗಲೇ ಬಿಡುಗಡೆ ಮಾಡಿ 14ರಿಂದ 17ರವರೆಗೂ ಅನೇಕ ಕಾಮಗಾರಿಗಳು ಈಗ ಮುಂದುವರೆದಿದೆ. ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಕೂಡ ಈಗಾಗಲೇ ಏನೇನು ಡೆವಲಪ್ಮೆಂಟ್ ಆಗಿದೆ ಅದನ್ನು ಮಾಡಿದೆ. ಆದರೆ ಅವ್ರಿಗೆ ಒಂದು ಟಿ ಎಂ ಸಿ ನೀರನ್ನು ವಿಚಾರದಲ್ಲಿ ಮತ್ತು 26 ಗ್ರಾಮಗಳ ಜನರು ನೀರಾವರಿ ವಂಚಿತ ಆಗಿದ್ದ ಬಗ್ಗೆ ಅವ್ರು ಹೇಳಿದ್ದಾರೆ. ಇದು ಅವರ ಪ್ರಸ್ತಾವನೆ, ಅವರ ಬೇಡಿಕೆ ಬಹಳ, ಅದಕ್ಕೆ ಸಮ್ಮತಿ, ಸರ್ಕಾರದ ಸಮ್ಮತಿ ಇದೆ. ಈಗಾಗಲೇ ನಂದವಾಡಿ ಏತ ನೀರಾವರಿ ಯೋಜನೆ ವಿಸ್ತರಣೆಯಡಿಯಲ್ಲಿ ಅನುಗುಂದ ತಾಲೂಕಿನ ಹೆಚ್ಚುವರಿ ಅಣೆಕಟ್ಟಿಗೆ ಒಂದು ಟಿ ಎಂ ಸಿ ನೀರನ್ನು ಬಳಸಿಕೊಂಡು ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಡಲು ಈಗಾಗಲೇ ಅಂದಾಜು ಪಟ್ಟಿಯನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಮುಂದಿನ ಕೃಷ್ಣಾಬ ನಮ್ಮ ಕೆ ಬಿ ಜೆ ಎನ್ ಎಲ್ ನಿಗಮದ ಹಂತದಲ್ಲಿ ಅದು ಪರಿಶೀಲನೆ ಆಗ್ತಾ ಇದೆ. ನಾನು ಅದನ್ನು ಕೂಡಲೇ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಮಾಡಿಕೊಡ್ತೀನಿ. ಉಪಾಧ್ಯಕ್ಷರೇ, ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಧನ್ಯವಾದಗಳು. ಏನಿಲ್ಲ, ನನಗೆ ಅದು 2 ಬೋರ್ಡ್ ಮೀಟಿಂಗಲ್ಲಿ ಈಗಾಗಲೇ ಅದು ನೀರು ಅಲೋಕೇಶನ್ ಇರಲಾರ್ದಕ್ಕೆ ಅದು ರಿಜೆಕ್ಟ್ ಆಗಿದೆ. ಆದ ಕಾರಣ ಅದನ್ನು ಸೆಂಟ್ರಲ್ ವಾಟರ್ ಬೋರ್ಡ್ ಕಮಿಷನ್ ನಿಂತರ ಒಂದು ಟಿ ಎಮ್ ಸಿಯನ್ನು ನೀರು ಪಡೆದು ಅದಕ್ಕೆ ನೀರಾವರಿಯನ್ನು ಶೀಘ್ರದಲ್ಲೇ ನಮಗೆ ಒದಗಿಸಿಕೊಡ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ಧನ್ಯವಾದಗಳು. ಓಕೆ.